ಆತ್ಮೀಯ ವೀಕ್ಷಕರೇ, ಪಿತ್ರೆ ನ್ಯೂಸ್ಗೆ ಆದರದ ಸ್ವಾಗತ. ಇಂದಿನ ಅಪ್ಡೇಟ್ಸ್: ಮನಸ್ಸಿನ ಆತ್ಮ ಸಾಕ್ಷಾತ್ಕಾರ ಆಗಬೇಕಾದರೆ, ಮನುಷ್ಯ ಸುಸಂಸ್ಕೃತ ಆಗಬೇಕಾದರೆ ಆಧ್ಯಾತ್ಮ ಒಂದೇ ಮಾರ್ಗ. ಹೌದು ಸ್ನೇಹಿತರೆ, ಈ ಮಾತನ್ನು ಹೇಳ್ತಾ ಇರೋದು ಬೇರೆ ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ಪೇಜಾವರ ಶ್ರೀಗಳು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ವೆಂಕಟೇಶ್ವರ ದೇವಾಲಯದ ದಶಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಶ್ರೀಗಳು, ದೇಶಕ್ಕಾಗಿ ನಮ್ಮನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಿಸಿಕೊಂಡಾಗ ಸಮೃದ್ಧ ಭಾರತದ ನಿರ್ಮಾಣ ಸಾಧ್ಯವಿದೆ ಎಂದು ತಿಳಿ ಹೇಳಿದರು. ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿಯವರು ಹಾನಗಲಿನ ವೆಂಕಟೇಶ್ವರ ದೇವಸ್ಥಾನದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವನ್ನು ನೀಡಿದರು. ನಾವು ಕೇವಲ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವುದಾಗಬಾರದು, ನಮ್ಮ ಕರ್ತವ್ಯಗಳ ಬಗ್ಗೆಯೂ ಲಕ್ಷ್ಯ ವಹಿಸಬೇಕು. ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಆಧ್ಯಾತ್ಮ ಒಂದೇ ಸರಿಯಾದ ಮಾರ್ಗ. ಪಾಲಕರು ತಮ್ಮನ್ನು ತಮ್ಮ ಮಕ್ಕಳನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿ ಸುಸಂಸ್ಕೃತ ಬದುಕು ರೂಪಿಸಬೇಕು ಎಂದು ಕರೆಯನ್ನು ಕೊಟ್ಟರು. ಕೇವಲ ತಮ್ಮ ಬದ್ಧತೆಗಳನ್ನು ಮಾತ್ರ ಅಲ್ಲದೆ ಸಾಮಾಜಿಕ ಬದ್ಧತೆಯನ್ನು ಸಹ ಅಳವಡಿಸಿಕೊಂಡರೆ ಸಮಾಜ ಸ್ವಾಸ್ಥ್ಯವಾಗಿರುತ್ತದೆ ಎಂದು ತಿಳಿ ಹೇಳಿದರು. ಇದಕ್ಕೂ ಮುಂಚೆ ಶ್ರೀಗಳನ್ನು ತಾರಕೇಶ್ವರ ದೇವಾಲಯದಿಂದ ಅದ್ಧೂರಿ ಮೆರವಣಿಗೆಯ ಮೂಲಕ ಶಂಕರ ಮಠದವರೆಗೆ ಹಾನಗಲಿನ ವಿಪ್ರ ಬಾಂಧವರು ಹಾಗೂ ಎಲ್ಲ ಸಮಾಜದ ಮುಖಂಡರು ಕರೆದುಕೊಂಡು ಹೋದರು. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಶ್ರೀಗಳು ಅಭಯವಸ್ತ್ರ ನೀಡಿ ಆಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಉದಯ್ ನಾಸಿಕ್, ಕಾರ್ಯದರ್ಶಿ ಗಿರೀಶ್ ದೇಶಪಾಂಡೆ, ಪದಾಧಿಕಾರಿಗಳಾದ ರವಿಚಂದ್ರ ಪುರೋಹಿತ್, ಎಚ್ ಪ್ರವೀಣ್ ಕುಮಾರ್, ರಾಘವೇಂದ್ರ ಭಟ್, ಸಮಾಜದ ಪ್ರಮುಖರಾದ ಘನಶ್ಯಾಮ ದೇಶಪಾಂಡೆ, ಶರತ್ ದೇಸಾಯಿ ಇತರರು ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಹಾನಗಲಿನ ವೆಂಕಟೇಶ್ವರ ದೇವಸ್ಥಾನದ ದಶಮಾನೋತ್ಸವ ಕಾರ್ಯಕ್ರಮ ಆಧ್ಯಾತ್ಮಿಕ ಭಾವನೆಯನ್ನು ಹಾನಗಲ್ ನಗರದಲ್ಲಿ ಕಳೆಕಟ್ಟುವಂತಿತ್ತು. ಮಾಲ್ತೇಶ್ ವಿ ತುಮ್ರಿಕೊಪ್ಪ, ಹಾನಗಲ್.